ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ವಿಧಾನಸಭೆಯ 12ರಿಂದ ಜಂಟಿ ಅಧಿವೇಶನ ಆರಂಭವಾಗಲಿದೆ. 16ರಂದು ಬಜೆಟ್ ಮಂಡನೆಯಾಗಲಿದ್ದು ನಂತರ ಅದರ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಹೇಳಿದರು. ಶಾಸಕ ಹಂಪನಗೌಡ ಬಾದರ್ಲಿ ಅವರ ನಿವಾಸದಲ್ಲಿ ಬ್ಲಾಕ್ ಕಾಂಗ್ರೆಸ್ನಿಂದ ಸನ್ಮಾನ ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅಧಿವೇಶನ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಚರ್ಚೆ ನಡೆಸುವ ಜೊತೆಗೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಯಿತು. ಹೆಚ್ಚು ಸಮಯ ಚರ್ಚೆಗಳು ನಡೆದ ಇತಿಹಾಸ ಸೃಷ್ಟಿಸಿದೆ. ಶಾಸಕರು ಸಹ ಸದನದಿಂದ ಹೊರ ನಡೆಯದೆ ಆಸಕ್ತಿಯಿಂದ ಭಾಗವಹಿಸಿದರು. ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಎಂದು ಪ್ರತಿಪಾದಿಸಿದರು. ಬೆಳಗಾವಿಗೆ ಕೆಲವೊಂದು ಕಚೇರಿಗಳನ್ನು ಸ್ಥಳಾಂತರ ಮಾಡಬೇಕು, ಸಂಪುಟ ಉಪ ಸಮಿತಿ ಸಭೆಗಳನ್ನು ಮಾಡಬೇಕು ಎನ್ನುವ ಬಗ್ಗೆ ಚರ್ಚೆಗಳು ನಡೆದಿವೆ. ವಾಹನ ವ್ಯವಸ್ಥೆ, ಶಾಸಕರಿಗೆ ವಸತಿ ವ್ಯವಸ್ಥೆ, ಶಿಷ್ಟಾಚಾರ, ಅಧಿಕಾರಿಗಳನ್ನು ನೋಡಿಕೊಳ್ಳುವುದು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿವೆ. ಬೆಂಗಳೂರಿನಲ್ಲಿ ಸಂಪುಟ ಉಪ ಸಮಿತಿ ಸಭೆಗಳು ನಡೆದರೆ ಶಾಸಕರು ಬೇರೆ ಬೇರೆ ಇಲಾಖೆಗಳ ಮಂತ್ರಿಗಳನ್ನು ಭೇಟಿ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚಿಸುತ್ತಾರೆ. ಹೀಗಾಗಿ ಸ್ವಲ್ಪ ಹಿಂದೇಟು ಹಾಕಲಾಗುತ್ತಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಎರಡೆರಡು ನಗರಗಳಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುತ್ತಿವೆ. ಮಹಾರಾಷ್ಟ್ರದ ನಾಗಪುರ, ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲೂ ವರ್ಷಕ್ಕೊಮ್ಮೆ ಅಧಿವೇಶನ ನಡೆಯುತ್ತವೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಇದರಿಂದ ಈ ಭಾಗ ವಿಶೇಷ ಅಭಿವೃದ್ಧಿ ಹೊಂದಲು ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಆರ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಆರ್ ತಿಮ್ಮಯ್ಯ ನಾಯಕ್, ನಗರಸಭಾ ಮಾಜಿ ಅಧ್ಯಕ್ಷ ಜಾಫರ್ ಜಾಗೀರ್ದಾರ್, ಫಾರೂಕ್ ಸಾಬ್ ತುರ್ವಿಹಳ್, ಬಸವರಾಜ್ ಸಾಹುಕಾರ್ ಕುರ್ಕುಂದ, ಶಪ್ಪು ಖಾನ್, ಶೇಖರಪ್ಪ ಗಿನಿವಾರ್, ಪ್ರಭುರಾಜ್ ಕರ್ಪೂರಮಠ, ದೊಡ್ಡ ಬಸನಗೌಡ ಬಾದರ್ಲಿ, ರಾಜುಗೌಡ ಬಾದರ್ಲಿ, ಅಮರೇಶ್ ಮಾಡಸಿರುವಾರ ಸೇರಿದಂತೆ ಅನೇಕರಿದ್ದರು. ಬರ್ಕ್ ಸರ್ ಸರ್ ನೋಡಿ, ಅಧಿಕಾರ ಮತ್ತು ಗೌರವ ಎರಡರಲ್ಲಿ ಒಂದು ನಮ್ಮ ಗೌರವ ಮುಖ್ಯ. ಅಂಥ ಗೌರವ ಸಭಾಧ್ಯಕ್ಷ ಸ್ಥಾನಗಳು ಸಿಗ್ತದೆ, ಮತ್ತು ಮಂತ್ರಿ ಯಾವಾಗ ಬೇಕಾದರೂ ಆಗ್ಬೋದು, ಮತ್ತು ನಾನು ಹಿಂದೆ ಮಂತ್ರಿ ಕೂಡ ಆಗಿದ್ದು. ಅದು ಸ್ಪೀಕರ್ ಆಗೋದು ಕೂಡ ಅದು ದೇವರು ಕೊಟ್ಟಂಥ ಭಾಗ್ಯ ಅಂತ ಎನಿಸಿಕೊಂಡು ಅದು ಸಂತೋಷ ನಿಭಾಯಿಸ್ತಿದ್ದೇನೆ. ನಾನು ಬಹಳ ಸಂತೋಷನಾಗಿದ್ದೇನೆ, ಮತ್ತು ಎಲ್ಲ ಶಾಸಕರು ಒಂದಲ್ಲೊಮ್ಮೆ ಅವರ ಜೀವನ ಕಾಲ ಉದ್ದಕ್ಕೊಮ್ಮೆ ಅದು ಸ್ಪೀಕರ್ ಆಗಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಇದ್ದೇನೆ, ಯಾವುದೇ ಪಕ್ಷ ಯಾವುದೇ ವಿಷಯ ನನಗೆ ಇಲ್ಲ. ಎಲ್ಲ ಹಿರಿಯರಿಗೆ ಸರ್ವರಿ ಕೂಡ ಉತ್ತಮರಿಗೆ ಒಂದಲ್ಲೊಂದು ದಿವಸ ಅವಕಾಶ ಖಂಡಿತವಾಗಿಯೂ ಸಿಗ್ತದೆ. ಬೆಳಗಾವಿ ಬೆಳಗಾವಿಯಲ್ಲಿ ಇರುವ ಸ್ವರ್ಣಸೌಧ ಅದು ಬರೀ ಅಸೆಂಬ್ಲಿಗೆ ಮತ್ತು ಕೆಚ್ಚರಿಗೆ ಸೀಮಿತವಾಗಿ ನೋಡಬಾರ್ದು. ಬೆಳಗಾವಿಯಲ್ಲಿ ಇರುವ ಸ್ವರ್ಣಸೌಧ ಇಡೀ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆಯ ಒಂದು ಸೃಷ್ಟಿ ಕೇಂದ್ರ ಆಗಿದೆ. ಹಿಂದೆ ಒಂದು ಸ್ವರ್ಣಸೌಧ ಅಲ್ಲಿ ಬರುವ ಮುಂಚೆ ಏನೆಲ್ಲ ಸಮಸ್ಯೆ ನಮಗೆ ಗೊತ್ತಿದೆ, ಆ ಬಹುತೇಕ ಸಮಸ್ಯೆಗೆ ಇಲ್ಲದಂತಾಗಿದೆ. ಒಂದು ಎಷ್ಟು ಇವತ್ತು ಬೆಳಗಾವಿ ಅಭಿವೃದ್ಧಿ ಹೊಂದಿದೆ, ಮುಂಚೆ ಒಂದೇ ಒಂದು ಹೋಟೆಲ್ ಇತ್ತು ಅಲ್ಲಿ, ಈಗ ಎಷ್ಟು ಹೋಟೆಲ್ ಅಲ್ಲಿ ಬಂದಿದೆ, ಎಷ್ಟು ಟೂರಿಸ್ಟ್ ಬರ್ತಾರೆ. ಸೊ ಪರೋಕ್ಷವಾಗಿ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗುವಂಥ ಸ್ವರ್ಣ ಕೇಂದ್ರ ಆಗಿದೆ. ಬಹುಶಃ ಇಂಥ ಒಂದೊಂದು ರಾಜ್ಯದಲ್ಲಿ ವಿಧಾನಸಭೆ ಎರಡೆರಡು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ, ಹಿಮಾಚಲ್ ಬರೋ ಧರ್ಮಶಾಲೆಯಲ್ಲಿ ಕೂಡ ಇದೆ. ಅಲ್ಲಿ ಕೂಡ ವರ್ಷಕ್ಕೊಮ್ಮೆ ಇವತ್ತು ಅಧಿವೇಶನ ಇವತ್ತು ನಡೆಸುವಂಥದ್ದು. ಈ ಮಧ್ಯದಲ್ಲಿ ಕೆಲವು ಕೆಚ್ಚೆದಲ್ಲಿ ಪ್ರಾರಂಭ ಮಾಡಬೇಕಂತ ಸೂಚನೆ ಇತ್ತು, ಕೆಲವು ಇವತ್ತು ಕಮಿಟಿ ಮೀಟಿಂಗ್ ಮಾಡಬೇಕಂತ ಚಿಂತನೆ ಕೂಡ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ, ಪ್ರತಿ ವಾರಕ್ಕೊಂದು ಕಮಿಟಿಯನ್ನು ಮಾಡಿದರೆ ದಿವಸಕ್ಕೊಂದು ಕಮಿಟಿ ವಾರಕ್ಕೆ ಬಂದಂಗೆ ಆಗ್ತದೆ. ಜಿಲ್ಲಾಧಿಕಾರಿ ಒಂದು ಅದಕ್ಕೆ ಸಪ್ರೇಟ್ನ ಬಿಡಬೇಕು,
ಶಾಸಕರಿಗೆ ಬರುವವರೆಗೆ ವಾಹನಗಳು ರೆಡಿ ಮಾಡಬೇಕು, ಅವರಿಗೆ ರೂಮ್ ರೆಡಿ ಮಾಡಬೇಕು, ಹೋಗಲಿಕ್ಕೆ ಪ್ರೋಟೋಕಾಲ್ ಆರ್ಥಿಕ ರೆಡಿ ಆಗಬೇಕು, ಅಧಿಕಾರಿ ಬಂದರೂ ನೋಡಿಕೊಳ್ಬೇಕು. ಇವರಿಗೆ ವ್ಯವಸ್ಥೆ ಮಾಡೋದ್ರಲ್ಲೇ ಒಂದು ದೊಡ್ಡ ಮಟ್ಟದ ಕೆಲಸ ಆಗಿವತ್ತು ಬಿಡ್ತದೆ. ಅದಲ್ಲದೆ ಶಾಸಕರು ವಾರಕ್ಕೊಮ್ಮೆ ಒಂದು ದಿವಸ ಎರಡು ಬೆಂಗಳೂರಿಗೆ ಕಮಿಟಿ ಇದ್ದಾಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಮಂತ್ರಿಗಳನ್ನು ನೋಡಲಿಕ್ಕೆ ಆಗ್ತದೆ, ಅಥವಾ ಕ್ಯಾಬಿನೆಟ್ ದಿವಸವೇ ಬರ್ತಾರೆ. ಸೊ ಇಲ್ಲಿ ಆದರೆ ಎಲ್ಲರೂ ಕೂಡ ಇಲ್ಲಿ ಅದನ್ನು ಒಪ್ತಾರಂತ ಅಲ್ಲ, ಆದರೂ ಕೂಡ ನಾವು ಹೇಳಿದ್ದೇವೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಭೆಯನ್ನಾದರೂ ಕೂಡ ಅವ್ರು ಮಾಡುವ ರೀತಿಯಲ್ಲಿ, ಅದು ಕೆಲವೊಂದು ಇಲಾಖೆಯನ್ನು ಈ ಕಡೆ ಶಿಫ್ಟ್ ಆಗುವ ರೀತಿಯಲ್ಲಿ ಅದನ್ನು ಈಗ ಅಲ್ಲಿ ಸೂಚಿಸಿದ್ದೇವೆ, ಚರ್ಚೆ ಮಾಡಿಕೊಂಡು ಮಾಡ್ತೇವೆ. ಒಟ್ಟಾರಾಗಿ ಹಿಮಾಚಲಲ್ಲಿ ಧರ್ಮಶಾಲೆ ಕೂಡ ಹಾಗೆ ವರ್ಷಕ್ಕೊಮ್ಮೆ ಮಾತ್ರ ಒಪ್ಪ ನಾವು ಮಹಾರಾಷ್ಟ್ರ ನಾಲ್ಕು ಒಮ್ಮೆ ಆಗ್ಬೋದು. ಆದ ಕಾರಣ ಇದನ್ನು ಬರೀ ಮೀಟಿಂಗ್ ಅಂತ ಎನಿಸ್ಕೊಳ್ಬೇಕು, ಅದಿರೀ ನಮ್ಮ ಉತ್ತರ ಕರ್ನಾಟಕದ ಸ್ವಾಭಿಮಾನದ ಸಂಕೇತ ಅಂತ ಹೇಳಿ, ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಸಿಂಧನೂರು ನಗರದಲ್ಲಿ ಈಗಾಗಲೇ ಸಂಘದ ಅಧ್ಯಕ್ಷರು ಎಲ್ಲ ನೌಕರರ ಮತ್ತು ಅಧಿಕಾರಿಗಳ ಸಹಕಾರ ಪಡೆದು ನಿವೇಶನ ಖರೀದಿ ಮಾಡಿದ್ದು ಶ್ಲಾಘನೀಯವಾಗಿದೆ ಎಂದು ಅರುಣೇಶ್ ದೇಸಾಯಿ ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಲಹಾ ಸಮಿತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ವಂತ ಜಾಗದಲ್ಲಿ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸಮುದಾಯ ಭವನದ ನೂತನ ಕಟ್ಟಡ ನಿರ್ಮಾಣ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮನೋರಂಜನಾ ಚಟುವಟಿಕೆಗಳು ಹಾಗೂ ವಸತಿ ಸೌಕರ್ಯಗಳನ್ನು ಕಲ್ಪಿಸುವ ಸಲುವಾಗಿ ತನ್ನ ಸ್ವಂತ ಕಟ್ಟಡ ಹೊಂದಲು ಉತ್ತೇಜನ ನೀಡುವ ದೃಷ್ಟಿಯಿಂದ ಸದರಿ ನಿವೇಶನದಲ್ಲಿ ಸರ್ಕಾರಿ ನೌಕರರಿಗಾಗಿ ಬೃಹತ್ ಸಾಂಸ್ಕೃತಿಕ ಸಮುದಾಯ ಭವನ ನಿರ್ಮಾಣ ಮಾಡಲು ಸಂಕಲ್ಪ ಮಾಡಿದ್ದು ಶ್ಲಾಘನೀಯ ಎಂದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನ್ಯ ಚಂದ್ರಶೇಖರ್ ಮಾತನಾಡಿ, ಸರ್ಕಾರಿ ನೌಕರರಿಗಾಗಿ ಉತ್ತಮ ಕಾರ್ಯ ಕೈಗೊಂಡಿದ್ದು ಅದಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ನೂತನ ಕಟ್ಟಡದ ನೀಲಿನಕ್ಷೆ, ಅಂದಾಜು ಪಟ್ಟಿ, ಕಟ್ಟಡದ ರೂಪುರೇಷೆಗಳ ಛಾಯಾಚಿತ್ರ ತಯಾರಿಸುವ ಜವಾಬ್ದಾರಿಯನ್ನು ಸಿಎಸ್ ಪೊಲೀಸ್ ಪಾಟೀಲ್ ಅವರು ವಹಿಸಿಕೊಂಡು ತಾಲೂಕಿನ ನೌಕರರ ಒಳಿತಿಗಾಗಿ ಕಟ್ಟಡ ಸಮಿತಿ ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳಿಗೆ ಬದ್ಧರಾಗಿರುವುದಾಗಿ ಮತ್ತು ಸಹಕಾರ ನೀಡುವುದಾಗಿ ತಿಳಿಸಿದರು. ಕಟ್ಟಡದ ಪರವಾನಗಿ ಜವಾಬ್ದಾರಿಯನ್ನು ಮಂಜುನಾಥ್ ಗುಂಡೂರು ಪೌರಾಯುಕ್ತರು ನಗರಸಭೆ ಇವರು ವಹಿಸಿಕೊಂಡು ಆದಷ್ಟು ಬೇಗ ಕಟ್ಟಡ ಪರವಾನಗಿ ನೀಡುವುದಾಗಿ ತಿಳಿಸಿದರು. ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮಾತನಾಡಿ, ಹಿಂದಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ವೆಂಕಟರಾವ್ ನಾಡಗೌಡ ಅವರು ಮತ್ತು ನಗರಸಭೆಯ ಸಹಕಾರದಿಂದ ಈಗಾಗಲೇ ಸಂಘದ ನಿವೇಶನ ಸುತ್ತಲೂ ಸಿಸಿ ರಸ್ತೆ ಒಳಚರಂಡೆ ನಿರ್ಮಾಣವಾಗಿದೆ. ಈ ಸದರಿ ಸಂಘದ ನಿವೇಶನ ಪಕ್ಕದಲ್ಲಿರುವ ಪಾರ್ಕ್ ಅಭಿವೃದ್ಧಿಪಡಿಸಿ ಸಂಘದ ಸುತ್ತ ತಾತ್ಕಾಲಿಕ ಕಾಂಪೌಂಡ್ ನಿರ್ಮಿಸಲು ಪೌರಾಯುಕ್ತರು ಹಾಗೂ ಕಟ್ಟಡ ಸಮಿತಿ ಸದಸ್ಯರಿಗೆ ಕೋರಿದರು. ಅದಕ್ಕೆ ಸ್ಪಂದಿಸಿದ ಪೌರಾಯುಕ್ತರು ಮಾತನಾಡಿ, ನಗರಸಭೆಯ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳ ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಯ ನಿಧಿಯಲ್ಲಿ ಅನುದಾನ ಮೀಸಲಿಟ್ಟು ಅನುಮೋದನೆ ಪಡೆದು ಕಾಂಪೌಂಡ್ ನಿರ್ಮಾಣ ಮಾಡಿ ಪಾರ್ಕ್ ಅಭಿವೃದ್ಧಿಗೊಳಿಸಿ ಸದರಿ ಪಾರ್ಕ್ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಂಘಕ್ಕೆ ವಹಿಸುವುದಾಗಿ ಹೇಳಿದರು. ಸದರಿ ಸಭೆಯಲ್ಲಿ ಕಟ್ಟಡ ಸಲಹಾ ಸಮಿತಿ ಸದಸ್ಯರಾದ ಸೋಮಶೇಖರ್ ಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿವಪ್ಪ ಐಹೊಳೆ, ಎಡಬ್ಲ್ಯೂಇ ಪಿಆರ್ಇಡಿ, ಭರತ್ ಕುಮಾರ್ ಶಿಕ್ಷಣ ಇಲಾಖೆ, ದೊಡ್ಡನಿಂಗಪ್ಪ, ಆರ್ಡಿಪಿ ಆರ್ ಆನಂದ್ ಮೋಹನ್ ಆಹಾರ ಇಲಾಖೆ, ಶಿವಕುಮಾರ್ ಸಗರಮಠ ನೀರಾವರಿ ಇಲಾಖೆ ಸೇರಿದಂತೆ ಇನ್ನಿತರರಿದ್ದರು. ಸಭೆಯ ಸ್ವಾಗತ ಮತ್ತು ವಂದನಾರ್ಪಣೆಯನ್ನು ಭರತ್ ಕುಮಾರ್ ಅವರು ನೆರವೇರಿಸಿದರು. ಶಾಸಕರ ಅಧ್ಯಕ್ಷತೆ ಮೀಟಿಂಗ್ ಮಾಡಿ ನೀವು ನಿಮ್ಮ ನೌಕರರ ಭವನಕ್ಕಾಗಿ ನಿಮ್ಮ ನಿವೇಶನ ಇಟ್ಟಿದ್ದಾರೆ, ನಿವೇಶನ ಮಾಡಿಕೊಂಡು ನಾವು ಅನ್ನ ಪಡ್ಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಎಲ್ಲ ನಮಸ್ಕಾರ ಅಧಿಕಾರಿಗಳು ಪ್ರತಿಯಾದಾಗ ಎಷ್ಟೆಷ್ಟಾಗ್ತೋ ಅಷ್ಟು ಕೊಟ್ಟರು. ಮನೆಯೊಳಗೆ ಲಕ್ಷಕ್ಕೆ ಕರೆಕ್ಟೇ ಸರ್, ಉಳಿದಂತೆ 2.5 ಲಕ್ಷಕ್ಕೆ ಸಹಾಯ ಆಯಿತು, 15 ಲಕ್ಷಕ್ಕೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗುವಂತೆ ಅಧ್ಯಯನ ಮಾಡಬೇಕಿದೆ. ಪ್ರತಿ ವಿದ್ಯಾರ್ಥಿಗಳು 3 ತರಹದ ಅರ್ಪಣೆಗೆ ಸಿದ್ಧರಾಗಬೇಕಿದೆ. ಮನೆ, ಸಮಾಜ ಮತ್ತು ನೀವು ಓದುವ ಶಿಕ್ಷಣ ಸಂಸ್ಥೆ, 3 ತರಹದ ಋಣವಿದೆ ನಿಮ್ಮ ಮೇಲೆ ಎಂದು ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಹೇಳಿದರು. ಅವರು ನಗರದ ಸತ್ಯ ಗಾರ್ಡನ್ನಲ್ಲಿ ನಡೆದ ಎಕ್ಸಲೆಂಟ್ ಸ್ವತಂತ್ರ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಕಾಲೇಜು ಜೀವನವನ್ನು ಸದುಪಯೋಗ ಪಡಿಸಿಕೊಂಡು ಪಯಣಿಸಿದರೆ ಮುಂದೆಂದೂ ಸಮಸ್ಯೆ ಬಾರದು. ಓದುವಾಗಲೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡರೆ ಜೀವನ ಕಷ್ಟದ ಕಡೆ ಸಾಗುತ್ತದೆ. ಆಯ್ಕೆ ಮಾಡುವ ವಯೋಮಾನದಲ್ಲಿ ಖುಷಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಹೆತ್ತವರು ಸಮಾಜ ಕಾಲೇಜು ಮೆಚ್ಚುವಂತೆ ಸಾಂಸ್ಕೃತಿಕ ರಾಯಭಾರಿಯಾಗಿ
ಎಂದರು. ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಮಂಜುನಾಥ್ ಸೋಮಲಾಪುರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ, ಎಕ್ಸಲೆಂಟ್ ಕಾಲೇಜಿನ ಕಾರ್ಯದರ್ಶಿ ವೆಂಕಟರಾವ್ ಎಂ, ಎಕ್ಸಲೆಂಟ್ ಕಾಲೇಜಿನ ಅಧ್ಯಕ್ಷ ಮನ್ನೆ ತಿರುಪತಯ್ಯ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಎಸ್ ಶಿವರಾಜ್, ಸಹಾಯಕ ಪ್ರಾಧ್ಯಾಪಕ ಬಸವರಾಜ್ ತಡಕಲ್, ಗಂಗಾಧರ್ ಹೂಗರ್, ಆರ್ಸಿ ಪಾಟೀಲ್, ಸತ್ಯನಾರಾಯಣ ಶ್ರೇಷ್ಠಿ, ಸುನೀತಾ, ಸ್ಟೆಫಿ ಒಲಿವ್, ತಿಮೋತಿ ಕುಟ್ಟಿ, ನರಸಪ್ಪ ಭಂಗಿ, ಬಸವರಾಜ್ ಅಡಿಗಲ್, ಸಾಲ್ಗುಂದ ಮುಖ್ಯಗುರು ಶರಣಪ್ಪ, ಮಾಳಪ್ಪ, ಬಸವರಾಜ್ ಬಿಳೇಕಲ್, ನಾಗರಾಜ್ ಮುಕುಂದ, ಪುಷ್ಪ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಅನೇಕರಿದ್ದರು. ಹಣಕ್ಕೆ ಹೊಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಷ್ಟು ಹೋಗಬೇಕೆಂದು ಆಗಾಗ ನಾವು ಹೇಳುತ್ತ ಸ್ವಲ್ಪ ನಂಬೇಕಾಗುತ್ತೆ. ಯಾಕೆ ನಂಬೇಕು? ನಾವಿನ್ನ ರಿಟೈರ್ಡ್ ಆಗಿಲ್ಲ, ಅವನ್ನ ಜಾಬ್ ಮಾಡಿದೀವಿ. ಈಗ ರಿಟೈರ್ಡ್ ಆದವ್ರು ಮಾತಾಡಿದ್ರೆ ಅಂದ್ರೆ ಏನಿಗಿದ್ದಾಗ ಮಾಡಿ ಈಗೇನು ಹೇಳ್ತಾನಂತ ಬರುತ್ತೆ. ಹೌದ, ಬಟ್ ನಾವು ಹಂಗಿಲ್ಲ, ನಾವಿನ ಕೆಲಸ ಇನ್ನೊಂದು 10 ವರ್ಷ ಮಾಡೋರಿದೀವಿ. ಹಾಗೆ ಸ್ವಲ್ಪ ನಂಬ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಏಜ್ ನಲ್ಲಿ 3 ಪಾಲಿಸೀಸ್ ಮಾಡ್ಕೊಬೇಕು, 3 ರೆಸ್ಪಾನ್ಸಿಬಿಲಿಟೀಸ್. ಒಂದು ಮನೆಯಲ್ಲಿ ಏನ್ ಮಾಡ್ಬೇಕು, ಒಂದು ಸಮಾಜಕ್ಕೆ ಏನ್ ಮಾಡ್ಬೇಕು, ಒಂದು ಕಾಲೇಜ್ ನಲ್ಲಿ ಏನ್ ಮಾಡ್ಬೇಕು. ಇಷ್ಟೇ ಇರೋದು ಮೂರೇ, ಮನೆಯಲ್ಲಿ, ಸೊಸೈಟಿಗೆ ಮತ್ತೆ ಕಾಲೇಜ್ನಲ್ಲಿ. ಈ ಮೂರ್ನ ಒಂದೊಂದು ಎರಡೆರಡು ಮನೆಯಲ್ಲಿ ಹೆಲ್ಪಿಂಗ್ ನೇಚರ್, ತಂದೆ ತಾಯಿಗೆ ಹೆಲ್ಪ್ ಮಾಡೋದು, ಅವೆಲ್ಲ ಏನ್ ಹೇಳ್ತೀವಿ ಕೊಡ್ರಿ, ಎಲ್ಲ ಗೊತ್ತಿದ್ದು. ಒಂದ್ಸರಿ ಮೆಚುರಿಟಿ ಬರುತ್ತಲ್ಲ 14-15 ಇಯರ್ಸ್ ಗೆ ಏನ್ ಹೇಳ್ತೇವೆ ಎಲ್ಲ ಗೊತ್ತಿರುತ್ತೆ ನನಗೆ ಅಂತ ಹೇಳ್ತೀವಿ ನಾವು. 100% ಎಲ್ಲ ಗೊತ್ತಿರುತ್ತೆ, ಯಾರು ಹೇಳ್ತಾರೆ ಎಲ್ಲ ಗೊತ್ತಿರುತ್ತೆ. ಬಟ್ ಪ್ರಾಬ್ಲಮ್ ಈಸ್ ಆ ಗೊತ್ತಿರೋದು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇರುತ್ತೆ, ಎಕ್ಸಿಕ್ಯೂಷನ್ ಆಗಲ್ಲ. ನಾವ್ ಹೇಳೋದೆಲ್ಲ ಗೊತ್ತೈತೆ, ನಂಗೆ ಹೇಳ್ತೀವಿ ಎಲ್ಲ ಹೇಳ್ತೇವೆ, ಎಲ್ಲ ಗೊತ್ತೈತ್ರಿ ಡಾಕ್ಟರ್ ನಮ್ಗೆ, ನೀವು ಹೇಳೋದೆಲ್ಲ ಗೊತ್ತೈತೆ, 100% ಗೊತ್ತಿದೆ. ಗೊತ್ತಿಲ್ಲಾಂದ್ರೆ ಯಾರು ಮಾತಾಡಕ್ ಆಗಲ್ಲ, ಇಲ್ಲಿ ಗೊತ್ತಿದ್ದೇ ಮಾತಾಡ್ಬೇಕು. ಹಂಗಾಗಿ ಸೊಸೈಟಿಯಲ್ಲಿ ನಿಮ್ಮ ಊರಿನಲ್ಲಿ ಇವ್ರು ಅನ್ಕೊಂಡ್ಬಿಡ್ತಾರೆ, ನಾನು ಏನ್ ಮಾಡಲಿ ಸರ್, ಇನ್ನ ಇಂಡಿಪೆಂಡೆಂಟ್ ಇಲ್ಲ, ಡಿಪೆಂಡೆಂಟ್ ಅದೀನಿ, ನನ್ನ ಹತ್ರ ದುಡ್ಡಿಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳಿ. ದಟ್ಸ್ ಎ ಫುಲಿಶ್ನೆಸ್. ಎಲ್ಲ ಕೆಲಸಕ್ಕೆ ಸಹಾಯ ಮಾಡ್ಲಿಕ್ಕೆ ದುಡ್ಡು ಅವಶ್ಯಕತೆ ಇಲ್ಲ. ಯುವರ್ ಇನ್ವಾಲ್ವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಊರಲ್ಲಿ ಏನೋ ಸಮಾಜದ ಕೆಲಸ ಆಗ್ತದೆ ಅಂದ್ರೆ ಯು ಶುಡ್ ಗೋ ಅಂಡ್ ಇನ್ವಾಲ್ವ್ ಇನ್ ದಟ್. ಅಂಡ್ 3rd, ಕಾಲೇಜ್ ನಲ್ಲಿ ಬಹಳ ಡಿಸಿಪ್ಲಿನ್ ಆಗಿ ಇರಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಜಾ ಮಾಡ್ಬೇಕು. ಮತ್ತೆ ಬರೀ ಓದೋದು ಮಾಡಿದ್ರೆ ನಡೆಯಲ್ಲ, ಯು ಶುಡ್ ಎಂಜಾಯ್ ಯುವರ್ ಲೈಫ್. ಇವು 3 ಕ್ಯಾಟಗರಿಕಲಿ ಮಾಡ್ಬೇಕು. ಅವ್ರು ಅಂತಿರ್ತಾರೆ ಸಹಾಯ ಮಾಡೋದ ಮುಂದೊಡಂಬೇಡಿ 40 ವರ್ಷಕ್ಕೆ, ಒಂದ್ಸರಿ ದುಡ್ಡು ಬರಲಿ ನೋಡ್ತೀನಿ ಅಂತ. ಅವೆಲ್ಲ ಏನು 40 ವರ್ಷಕ್ಕೆ ಮತ್ತೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವ ನಮ್ಗೆ. ಯಾಕಂದ್ರೆ ವಿ ಆರ್ ಐ ಪ್ರೊಸೆಸ್ 40 ನೌ, ಐ ನೋ ವಾಟ್ ಇಸ್ ದ ಪ್ರಾಬ್ಲಮ್ ಅಟ್ ದಿ ಏಜ್ ಆಫ್ 40, 30, 25 ಎಲ್ಲ ಗೊತ್ತೈತೆ. ಹಾಗಾಗಿ ಈಗ ಹೇಳೋದು ಸ್ವಲ್ಪ ತಿಳ್ಕೊಂಡ್ರಿ, ಬಹಳ ಚೆನ್ನಾಗಿರುತ್ತೆ. ನೀವು ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಏಜ್ ನಲ್ಲಿ ಏನೇನು ಮಾಡ್ಬೇಕು ಎಂಜಾಯ್, ಫುಲ್ ಎಕ್ಸ್ಟ್ರೀಮ್ ಎಂಜಾಯ್ ಮಾಡ್ಬಿಡ್ಬೇಕು. ಅಂದ್ರೆ ಬೇಸಿಕಲಿ ನಾಟ್ ಅನ್ವಾಂಟೆಡ್ ಎಂಜಾಯ್ಮೆಂಟ್ಸ್, ವಾಂಟೆಡ್ ಎಂಜಾಯ್ಮೆಂಟ್ಸ್ ಅಂತ. ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಇವತ್ತು ಓದ್ಬೇಕು ಅಂತಂದ್ರೆ ಡಿಲೇ ಮಾಡ್ಬೇಡ್ರಿ ದಯವಿಟ್ಟು. ಇವತ್ತು ಮಾಡ್ಬೇಕಾ ಮಾಡ್ಬಿಡ್ಬೇಕಷ್ಟೇ, ನಾಳೆ ನೋಡೋಣ, ನಾಡ್ದ ನೋಡೋಣ, ಅವೆಲ್ಲ ಯಾವುದು ಪ್ಲಾನ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅಂತೇಳಿ ನನ್ನ ವೈಂಡ್ ಅಪ್ ಮಾಡಕ್ಕೆ. ಅರ್ಧ ಗಂಟೆಯಲ್ಲಿ ನೀವು
ಆಧುನಿಕತೆಯ ಭರಾಟೆಯಲ್ಲಿ ಗ್ರಾಮೀಣ ಸೊಗಡಿನ ಭವ್ಯ ಭಾರತೀಯ ಸಂಸ್ಕೃತಿ ಮರೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಗ್ರಾಮೀಣ ಜೀವನ ಪ್ರತಿಬಿಂಬಿಸುವ ವಿವಿಧ ಪ್ರಕಾರಗಳಲ್ಲಿ ವಿದ್ಯಾರ್ಥಿಗಳನ್ನು ನೋಡುವುದೇ ಒಂದು ಸೊಬಗು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರಗೌಡ ಪಾಟೀಲ್ ಬಣ್ಣಿಸಿದರು. ತಾಲೂಕಿನ ಹಾರಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಹಳ್ಳಿ ಸೊಬಗು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವುದರಿಂದ ಗ್ರಾಮೀಣ ಸಂಸ್ಕೃತಿ ಮರೆಯಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಹಳ್ಳಿ ಸೊಬಗು ಪರಿಚಯಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ವಿದ್ಯಾರ್ಥಿಗಳೊಂದಿಗೆ ಪಾಲಕರು ಭಾಗವಹಿಸಬೇಕು ಎಂದರು. ಬಿಆರ್ಸಿ ಸಮನ್ವಯಾಧಿಕಾರಿ ಬಸವಲಿಂಗಪ್ಪ ಜವಳಿಗೇರಾವ್, ಬಿಆರ್ಪಿ ಮೈನುದ್ದೀನ್, ಇಸಿಒ ಹನುಮಂತಪ್ಪ ಬಡ್ಡಿವಾಂಡರ್, ಸಿಆರ್ಪಿ ಜಗದೀಶ್, ಎಸ್ಡಿಎಂಸಿ ಅಧ್ಯಕ್ಷ ಹುಸೇನ್ ಬಾಷಾ, ಸದಸ್ಯರಾದ ನಿರುಪಾದಪ್ಪ ಹಾರಾಪುರ್, ಮುಖ್ಯ ಗುರು ಬಸಣ್ಣ, ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು. ಶಾಲಾ ವಿದ್ಯಾರ್ಥಿನಿಯರು ಸೀರೆ ತೊಟ್ಟು ಮಿಂಚಿದರೆ ವಿದ್ಯಾರ್ಥಿಗಳು ಪಂಚೆ ಲುಂಗಿ ತಲೆಗೆ ರುಮಾಲು ಧರಿಸಿ ಗ್ರಾಮೀಣ ಸೊಗಡಿನಲ್ಲಿ ಗಮನ ಸೆಳೆದರು. ಶಾಲೆಯಲ್ಲಿ ಹಳ್ಳಿ ಸೊಬಗಿನ ಸಂಭ್ರಮ ಮನೆ ಮಾಡಿತ್ತು. ಸಂತೆ ಮಾರುಕಟ್ಟೆಯಲ್ಲಿ ತರಕಾರಿ ಧಾನ್ಯಗಳ ಮಾರಾಟ ಮಾಡುವ ಬಗ್ಗೆ, ಕಟ್ಟಿಗೆ ಕಡಿಯುವುದು, ಬಟ್ಟೆಗಳನ್ನು ಶುಭ್ರಗೊಳಿಸುವ ವಿಧಾನ, ಭತ್ತ ನಾಟಿ ಮಾಡುವುದು, ಗ್ರಾಮೀಣ ಕ್ರೀಡೆ, ಕುಸ್ತಿ, ಹಪ್ಪಳ, ಸೊಂಡಿಗೆ ಹಾಕುವುದು, ಶಾವಿಗೆ ಹೊಸೆಯುವುದು, ಬೀಸಕಲ್ಲು ಬೀಸುವುದು, ಅಕ್ಕಿ ಶುಭ್ರಗೊಳಿಸುವುದು, ಬಳೆ ಹಾಕುವುದು, ಬಟ್ಟೆ ಮಾರುವುದು, ಕುರಿ ಮೇಯಿಸುವುದು, ಹೂ ಮಾರುವುದು, ಮೊಸರು ಕಡೆದು ಮಜ್ಜಿಗೆ ಮಾಡುವುದು, ಹೀಗೆ ಕರಕುಶಲ ವೃತ್ತಿಗಳ ಬಗ್ಗೆ ತಿಳಿಸಿಕೊಡುವ ಮೂಲಕ ಮನವರಿಕೆ ಮಾಡಿಕೊಡಲಾಯಿತು. ಜೊತೆಗೆ ಬಾಲಕಿಯೋರ್ವಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಂಗೈ ನೋಡಿ ಕಣ್ಣು ಹೇಳಿದ್ದು ನೋಡುಗರ ಮನಸೆಳೆಯಿತು. ಸಿಂಧನೂರು ತಾಲೂಕಿನಾದ್ಯಂತ ನ್ಯಾಯಬೆಲೆ ಅಂಗಡಿಗಳು ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ಆದೇಶ 2016 ನಿಯಮಗಳನ್ನು ಉಲ್ಲಂಘಿಸಿರುವ ನ್ಯಾಯಬೆಲೆ ಅಂಗಡಿಗಳ ಲೈಸೆನ್ಸ್ ರದ್ದುಪಡಿಸಬೇಕು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿರುಪಾದಿ ಕೆ ಗೋಮರ್ಸಿ ಒತ್ತಾಯಿಸಿದರು. ಅವರು ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ 10 ರೂಪಾಯಿ ವಸೂಲಿ, ತೂಕದಲ್ಲಿ ಮೋಸ, ಪ್ರತಿ ಕಾರ್ಡ್ಗೆ 1 ಕೆಜಿ ಕಡಿತ, ಇಲಾಖೆ ನಿಗದಿಗೊಳಿಸಿದ ಅವಧಿಯಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಪಡಿತರ ಹಂಚಿಕೆ ಮಾಡುತ್ತಿರುವುದು, ನಾಮ ಫಲಕ ಹಾಕದೆ ಇರುವುದು ಸೇರಿದಂತೆ 10 ಸಮಸ್ಯೆಗಳು ಇದ್ದು ಸಂಬಂಧಿತ ಅಧಿಕಾರಿಗಳು ಹಾಗೂ ನ್ಯಾಯಬೆಲೆ ಅಂಗಡಿಗಳ ಸಂಚಾಲಕರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದರು. ರಾಜಕಾರಣಿಗಳ ಬೆಂಬಲ, ಬಡ ಜನರು ಹಸಿವಿನಿಂದ ಬಳಲಬಾರದು ಎಂದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಸರ್ಕಾರ ಉಚಿತ ಅಕ್ಕಿ ವಿತರಣೆ ಮಾಡುತ್ತಿದ್ದರೆ ಇತ್ತ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಅಕ್ಕಿ ದಂಧೆಯಲ್ಲಿ ತೊಡಗಿದ ದಂಧೆಕೋರರಿಗೆ ರಾಜಕಾರಣಿಗಳು ಅವರ ಬೆನ್ನಿಗೆ ನಿಂತು ಅಂಥವರನ್ನು ಕಾಯುತ್ತಿದ್ದಾರೆ. ಇದು ಎಂತಹ ದುರದೃಷ್ಟ! ತಾಲೂಕಿನ ಬೆಳಗುರ್ಕಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಸಂಚಾಲಕರಾದ ಲಕ್ಷ್ಮೀಗಂಡ ಭೀಮಣ್ಣ ಅವರು ಬೆಳಗಿನ ಜಾವ ಅಕ್ಕಿ ವಿತರಣೆ ಮಾಡುತ್ತಿರುವುದನ್ನು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿಡಿಯೋ ಸಮೇತ ದಾಖಲೆ ಮಾಡಿಕೊಂಡು ದೂರು ನೀಡಿದರು. ಇಲ್ಲಿಯವರೆಗೂ ಅವರ ಮೇಲೆ ಯಾವುದೇ ಕ್ರಮ ಜರುಗಿಸದೇ ಇರುವುದು ನೋಡಿದರೆ ಇದರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಕಂಡುಬರುತ್ತದೆ. ಇಂಥವರ ಮೇಲೆ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಕೆ ಹಂಚಿನಾಳ್, ಚನ್ನಬಸವ ಸೋಮ್ಲಾಪುರ್, ಕೃಷ್ಣ ಸುಕಲ್ಪೇಟೆ, ಶಿವರಾಜ್ ಗೋಂಡ್ವಾರ್, ಅಯ್ಯಪ್ಪ ಮೇಟಿ, ವೀರೇಶ್ ಕೋಟೆ, ಹುಸೇನಪ್ಪ ಬಾದರ್ಲಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಜೊತೆಗೆ ತಿಂಗಳಲ್ಲಿ ಕೇವಲ 3-4 ದಿನಕ್ಕೆ ಮಾತ್ರ ಓಪನ್ ಮಾಡುವಂತದ್ದು, ಜೊತೆಗೆ ನಾಮಫಲಕ್ಕೆ ಹಾಕದೇನೆ ಒತ್ತು ಇವತ್ತು ನ್ಯಾಯಬೆಲೆ ಅಂಗಡಿಗಳನ್ನು ಓಪನ್ ಮಾಡುವಂತದ್ದು, ಜೊತೆಗೆ ಪಡಿತರ ಹಂಚಿಕೆಯ ಸಂದರ್ಭದಲ್ಲಿ ಹಣವನ್ನ ಏನೋ ತಂಬು ಹಾಕ್ಬೇಕಾದ್ರೆ ಬಯೋಮೆಟ್ರಿಕ್ ಆಗ್ಬೇಕಾದ್ರೆ ತಮಗೆ ಮನೆ ಬಂದಂತೆ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಯಾವ್ಯಾವ ಅನುಕೂಲ ಆಗುತ್ತೋ ಆ ರೂಪದ ಅನುಕೂಲದ ಸಂದರ್ಭ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಹಣವನ್ನ ಪಡೆಯುವಂತ ಕೆಲಸವನ್ನ ಇವತ್ತು ಸಿಂಧನೂರು ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಅಂಗಡಿಯ ಮಾಲೀಕರನ್ನೇ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಂದ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಅಕ್ಕಿಯನ್ನ ಖರೀದಿ ಮಾಡಿಬಿಟ್ಟು ಅವರು ಹೊರಗಡೆ ಬೇರೆ ದಲ್ಲಾಳಿಗಳಿಗೆ ಮಾರುವಂತ ಕೆಲಸ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ನಡೆದಿದೆ. ಆ ವಿಚಾರವನ್ನ ನಾವು ಸಂಬಂಧಪಟ್ಟಂತ ತಾಲೂಕಾ ದಂಡಾಧಿಕಾರಿಗಳಿಗೆ ಆಗಿರ್ಬೋದು ಮತ್ತೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಅವರ ಮೇಲೆ ಸೂಕ್ತ ರೀತಿಯಾದಂತಹ ಕ್ರಮ ಕೈಗೊಳ್ಳುವುದಾಗಲಿ, ಶಿಕ್ಷೆಗೆ ಒಳಪಡಿಸುವುದಾಗಲಿ, ಮತ್ತೆ ಅಂಗಡಿ ಮಾಲೀಕರು ಈ ತರ ಏನು ಇವೆಲ್ಲ ನಾವು ಪ್ರಸ್ತಾಪ ಮಾಡಿದ್ವಿ, ಇದು 2016 ಸಾರ್ವಜನಿಕ ವಿತರಣಾ ನಿಯಂತ್ರಣ ಪದ್ಧತಿಯ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಶಿಕ್ಷೆಗಳು ಒಳಪಡಿಸುವುದಾಗಲಿ, ಅವ್ರ ಮೇಲೆ ಲೈಸೆನ್ಸ್ ಅನ್ನ ರದ್ದು ಮಾಡುವುದಾಗಲಿ ಕೂಡ ಮಾಡಿಲ್ಲ. ಇವೆಲ್ಲ ವಿಚಾರವನ್ನ ನಾವು ಗಮನಿಸಿದಾಗ ತಾಲೂಕಾ ದಂಡಾಧಿಕಾರಿಗಳು ಮತ್ತೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು
ಏನು ಸಿಂಧನೂರು ತಾಲೂಕಿನ ಎಲ್ಲಾ ಮಾಧ್ಯಮೇಶ ಅಂತಂದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಅಂತೇಳಿ ಅಧಿಕೃತವಾಗಿ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಕೊಟ್ಟಂತ ಒಂದು ದೂರಿನ ಮೇರೆಗೆ ಎಲ್ಲಾ ಏನು ನ್ಯಾಯಾಲಯ ಅಂಗಡಿಯ ಮಾಲೀಕರಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಂತ ಹೇಳಿದ್ರೆ ತೂಕದಲ್ಲಿ ಮೋಸ ಆಗುವುದನ್ನ ಏನು ತಂಬಾಕ್ಬೇಕಾದ್ರೆ ಅಥವಾ ಬಯೋಮೆಟ್ರಿಕ್ ಹಾಕ್ಬೇಕಾದ್ರೆ ದುಡ್ಡನ್ನ ಪಡೆಯುವಂತದನ್ನ ನಿಲ್ಲಿಸಬೇಕು. ನಿರಂತರವಾಗಿ ಎಷ್ಟು ದಿನಗಳ ಖಾಲಿ ಅದು ರೇಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಂಪೂರ್ಣವಾಗಿ ಖಾಲಿಯಾಗುವವರೆಗೂ ಕೂಡ ನೀಡಬೇಕು. ಮತ್ತೆ ಸರ್ಕಾರಿ ನಿಗದಿಪಡಿಸಿದ ಸಮಯ ಇವತ್ತು ಸಮಯ ಅಂತ ಬಂದಾಗ ನಮಗೆ ಒಂದು ಘಟನೆ ನೆನಪಾಗ್ತಾ ಇದೆ. ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬೆಳಗೂರಿಕೆ ಎನ್ನುವಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅಲ್ಲಿನ ಒಬ್ಬ ಮಾಲೀಕರು ಅಂಗಡಿಯ ನ್ಯಾಯಾಲಯ ಅಂಗಡಿಯ ಮಾಲೀಕರು ಇವತ್ತು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆನೆ 3 ಗಂಟೆಗೆ ನ್ಯಾಯಾಲಯ ಅಂಗಡಿಯನ್ನ ತೆರೆದು ಸಾರ್ವಜನಿಕರಿಗೆ ಪಡಿತರ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದು ದಿನಾಂಕ 4/2/2024 ದಿನಾಂಕ 4 February 2024 ಮಧ್ಯರಾತ್ರಿಯಲ್ಲಿ ಕ್ಷಮಿಸಿ ಬೆಳಗಿನ ಜಾವ 3 ಗಂಟೆಯಿಂದ ಸುಮಾರು 6-7 ಗಂಟೆಗಳ ಕಾಲ ಏನು ಪಡಿತರ ವಿತರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದು 2016 ಪಡಿತರ ವಿತರಣಾ ನಿಯಂತ್ರಣ ಪದ್ಧತಿಯ ವಿರುದ್ಧವಾಗಿ ನಡೆದುಕೊಂಡಿರ್ತಕ್ಕಂತ ಒಬ್ಬ ನ್ಯಾಯಾಲಯ ಅಂಗಡಿಯ ಮಾಲೀಕರಿಗೆ ಇದುವರೆಗೂ ಕೂಡ ನಾವು ಮೌಖಿಕವಾಗಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತೆ ತಾಲೂಕಾ ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಇದುವರೆಗೆ ಸುಮಾರು ಇವತ್ತೆಷ್ಟು 4 ದಿನ ಆಯ್ತು. ಅದುವರೆಗೆ ಯಾವ್ದು ಎನ್ಕ್ವೈರಿ ಮಾಡಿದರೆ ಏನಾದ್ರು ಒಂದು ಅದಕ್ಕೆ ಗಮನಕ್ಕೆ ತಗೊಂಡಿದಾರ ಅಥವಾ ಅಲ್ಲಿ ಹೋಗಿ ಏನಾದ್ರು ಒಂದು ಪರಿಶೀಲನೆ ಮಾಡಿದಾರ ಅನ್ನುವಂಥದ್ದು ಕೂಡ ನಮ್ಗೆ ಗಮನಕ್ಕಿಲ್ಲ ಇದುವರೆಗೆ. ರಾಜ್ಯ ಸರ್ಕಾರಗಳ ಮೇಲೆ ಒಕ್ಕೂಟ ಸರ್ಕಾರದ ತಾರತಮ್ಯ ನೀತಿ ಹಾಗೂ ಅಧಿಕಾರ ದುರುಪಯೋಗದ ಮೂಲಕ ಮಾಡಲಾಗುತ್ತಿರುವ ಹಸ್ತಕ್ಷೇಪವನ್ನು ತಡೆಯುವಂತೆ ಒತ್ತಾಯಿಸಿ ಗುರುವಾರ ಸಿಪಿಎಂಎಲ್ ತಾಲೂಕಾ ಸಮಿತಿ ವತಿಯಿಂದ ತಹಸೀಲ್ದಾರ್ ಮೂಲಕ ಪ್ರಧಾನ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೇರಳದ ಸಿಪಿಎಂ ನೇತೃತ್ವದ ಎಡ ಮತ್ತು ಪ್ರಜಾಸತ್ತಾತ್ಮಕ ರಂಗದ ಸರ್ಕಾರ ಇಂದು ಗುರುವಾರ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಅದಕ್ಕೂ ಒಂದು ದಿನ ಮುಂಚೆ ಕರ್ನಾಟಕ ಸರ್ಕಾರವು ಕೂಡ ನವದೆಹಲಿಯಲ್ಲಿ February 7 ಪ್ರತಿಭಟನೆ ನಡೆಸಿದೆ. ಈ ಎರಡು ಸರ್ಕಾರಗಳ ಹೋರಾಟಕ್ಕೆ ನಮ್ಮ ಪಕ್ಷ ಸೌಹಾರ್ದ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ. ಕೂಡಲೇ ಈ ತಾರತಮ್ಯ ಸರಿಪಡಿಸಿ ಒಕ್ಕೂಟದ ವ್ಯವಸ್ಥೆ ಗಟ್ಟಿಯಾಗಲು ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಪಾಲನ್ನು ಸಕಾಲಕ್ಕೆ ಪಾವತಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪಕ್ಷದ ಮುಖಂಡರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಂಕಪ್ಪ ಕೆಂಗಲ್, ಬಸವಂತರಾಯ್ಗೌಡ, ಶರಣ್ಣ ನಾಗ್ಲಾಪುರ್, ಎಂ ಗೋಪಾಲಕೃಷ್ಣ, ಅಪ್ಪಣ್ಣ ಕಂಬ್ಳೆ, ಚಂದಪ್ಪ, ಶಂಕರಪ್ಪ, ಬಿಲಿಂಗಪ್ಪ, ಗರೀಬ್ ಸಾಬ್ ಕೊಡ್ಲಿ, ಅಳ್ಳಪ್ಪ, ಮಹೇಶ್ ಸೇರಿದಂತೆ ಅನೇಕರಿದ್ದರು. ರಾಜ್ಯಗಳಿಗೆ ಹಣ ಬಿಡುಗಡೆ ಮಾಡಲೇಬೇಕು, ಎಲ್ಲಾ ರಾಜ್ಯಗಳಿಗೆ ಹಣ ಬಿಡುಗಡೆ ಮಾಡಲೇಬೇಕು. ಉದ್ದೇಶ ಪೂರ್ವಕವಾಗಿ ಹಣ ನಿಂದಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಮಲತಾಯಿ ಧೋರಣೆ ನಡೆಯುವುದಿಲ್ಲ, ಮಲತಾಯಿ ಧೋರಣೆ ನಡೆಯುವುದಿಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು ಬೇಕೇ ಬೇಕು. ಮಲತಾಯಿ ಧೋರಣೆ ನಡೆಸುವ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.